ಇವುಗಳಲ್ಲಿ ನಮ್ಮಲ್ಲೇ ಇರ್ತಕ್ಕಂಥ ಔಷಧಿಗಳೇನು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿ ಆ ಹಳ್ಳಿಗಳಲ್ಲಿ ಉಚಿತವಾಗಿ ವೈದ್ಯ ಶಿಬಿರಗಳನ್ನು ಕೂಡ ಮಾಡ್ತಾ ಇದ್ರು. ಅಲ್ಲಿಂದ ಬೇಕಾದಷ್ಟು ವಿದ್ಯಾರ್ಥಿಗಳು ಆಚರಣೆ ಶಿಷ್ಯರಾಗಿದ್ದರು. ಇನ್ನೊಂದಷ್ಟು ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ರಾಯಭಾರಿಗಳ ಥರ ಈ ಮಕ್ಕಳು ಓಡಾಡ್ತಾ ಇದ್ದಾಗ ರಾಘವೇಂದ್ರ ಗುರುಜಿಗೆ ನಾನು ನೋಡಬೇಕು ಅಂತ ತುಂಬ ಅನ್ನಿಸ್ತು. ಆ ಆಶ್ರಮಕ್ಕೆ ಹೋಗುವಂಥ ಒಂದು ಸಂದರ್ಭ ಬಂತು. ಮಲ್ನಾಡು ಹಳ್ಳಿಯ ಆಶ್ರಮ ಅಲ್ಲಿ ಅವರು ತುಂಬ ಹೊತ್ತು ಮಾತಾಡಿದ್ರು. ಒಂದು ದಿನ ಅಂತ ಹೇಳಬೇಕು, ಮಾತಾಡಿ ಬಹಳಷ್ಟು ಕಟ್ಟುಕೊಟ್ಟಿದ್ರು. ಒಂದು ಆಯುರ್ವೇದ ಹಾಸ್ಪಿಟಲ್ ಇದನ್ನು ನನಗೆ ವಹಿಸ್ಕೊಡಿ ಅನ್ನೋ ರೀತಿ ಮಾತಾಡಿದ್ರು. ಇಲ್ಲ, ತಮ್ಮ ಶಕ್ತಿ ಇಲ್ಲಿದೆ, ನೀವು ಮಾಡಿ ಹಾಗೆ ಹೇಳಬಾರ್ದು. ದತ್ತಾತ್ರೇಯರಲ್ಲಿ ಒಂದು ಅವರು ತಿರ್ಗಾ ತಿರ್ಗಾ ಅನ್ಕೋತಿದ್ರು. ದತ್ತಾತ್ರೇಯರಲ್ಲಿ ಕೂಡ ಒಂದು ಪದ್ಧತಿ ಇದೆ, ಭಿಕ್ಷುಕ ಅಂತ. ಅದಕ್ಕೆ ದತ್ತನ ನೈವೇದ್ಯ ಮಾಡುವಾಗ ಭಿಕ್ಷೆ ಅಂತಲೇ ನಾವು ಹೇಳ್ತೀವಿ, ಭಿಕ್ಷೆ ಸ್ವೀಕಾರ ಮಾಡಿ ಅಂತೀವಿ, ಭಿಕ್ಷೆಗೆ ಬಂದಿದ್ದೀವಿ ಅಂತೀವಿ. ಅಪ್ಪಟ ಕನ್ನಡ ತಿರುಕ ಅಂತಷ್ಟೆ. ಆ ರೀತಿಯಾದ ಸಿಂಪಲ್ ಜೀವನ ಅವರದ್ದು. ಇದರಲ್ಲಿ ನಮಗೆ ತುಂಬ ಸಿಕ್ಕದ್ದು ಮಾಹಿತಿ ತುಂಬ ಅಲ್ಲಿ ಕನ್ನಡದವ್ರು ಗೊತ್ತಿದ್ದೀರಿ. ತೆಲುಗು ಅಂಡು ಕೂಡ ಚಾಲನೆ ಉಂಟು. ಇದು ಏನು ಪ್ರೋಗ್ರಾಮ್ ಇರೋದು ಅನುಕೂಲ ಮೇಲೆ ಅಂತ ಆಯನೊಬ್ಬ ಮಹಾಯೋಗಿ ಮಲ್ಲಾಡಿ ಸ್ವಾಮೀಜಿಯವರು, ಆಯನ ನನ್ನ ರಾಘವೇಂದ್ರ ಸ್ವಾಮಿ ಗುರುಜಿ ಯೋಗಿ, ಚಾಲಾ ಸಿಂಪಲ್ ಜೀವನ ಚೇಸೇವರು. ರಾಜಕೀಯಕ್ಕೆ ವೆಳ್ಳಗಂಟೆ ಕೂಡ ವೆಳ್ಳೆ ಬರಬೇಡ, ಆ ಸಂದರ್ಭ ದಂಡಿಗೆ ಹುಚ್ಚ ಇದೆ ಒಳ್ಳೆ. ಒಂದು ಕಲ್ಮಶಾರ ಚೂಸಿ ಬಯಟಕ್ಕೆ ವಚ್ಚೇಸಿದ್ರು. ಅಟುವಂಟಿ ಯೋಗಿ ಆಯ್ನ ಒಬ್ಬಟ್ಟೇ ಮಾಟಾಡ್ತಾರೆ, ನಾನು ಪಿಲ್ಪಿಚ್ಚಿ ನೀನು ಒಬ್ಬ ಚೋಟ ಕೂರ್ಚೋನಿ ಇಂಥ ಬೆದರಿ ಕಟ್ಟುಕೊಂಡು ನೀವು ವಿಶ್ವವಂತ ಕಟ್ಟೇಸ್ತಾರ ಅಂತ ಹೇಳ್ತಾರೆ. ನೀವೆಲ್ಲ ಕಡೆ ಓಡಾಡ್ಕೊಂಡು ಕಟ್ತಾ ಇದ್ದೀರಿ, ನಾವು ಒಂದೇ ಕಡೆ ಇಷ್ಟು ದೊಡ್ಡದಾಗಿ ಕಟ್ಕೊಂಡಿದ್ದೀನಿ, ನೀವೆಲ್ಲ ಕಡೆ ಕಟ್ತಾ ಇದ್ದೀರಿ, ಅಂಥದ್ದೇನು ಮಾಡ್ತಿಲ್ಲ ನಾನು ಹಾಗೆ. ಇಲ್ಲ ಇಲ್ಲ, ಅದು ನಿಮ್ಗೆ ಗೊತ್ತಾಗಲ್ಲ, ಅದು ಆಗ್ತಾ ಇದೆ. ತುಂಬ ವಿಶ್ವಾಸದಿಂದ ಮಾತಾಡ್ತಿದ್ದೇನೆ. ಅಂಥವ್ರದ್ದು ಇಲ್ಲಿ ಈ ಉತ್ಸವ ಸಮಾರಂಭ ನಡೀತಕ್ಕಂಥದ್ದು ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಮತ್ತು ಇನ್ನೂ ಅವರನ್ನು ಫಾಲೋ ಮಾಡುವಂಥ ಕೆಲವು ಭಕ್ತರುಗಳು ಇನ್ನೂ ಇದ್ದಾರೆ, ಮಾಡಿಕೊಂಡಿದ್ದಾರೆ. ಮತ್ತು ಈಗಿನ ಕಾಲದ ಮಕ್ಕಳಿಗೆ ಅವ್ರಿಗೆ ಯಾರು ಏನು ಅನ್ನೋದನ್ನು ಗೊತ್ತಾಗಬೇಕು, ತಿಳಿ ತಿಳುವಳಿಕೆ ಕೊಡಬೇಕು ಅನ್ನೋದು ಈಗ ಒಂದು ಉದ್ದೇಶ, ಈ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಏನಂತಂದರೆ ತಿಳಿಯಿನ ಒಳಗಿಂತ ತಿಳಿಯಲ್ಲ ಮಹಾತ್ಮನ ಗುರುಂಜಿ ಅಲ್ಲಿ ಎಂದಂತೆ ಕಠ ಹೇಳ್ಕೊತಾರೆ ಅವತಾರ ದಾನಿ ಮನ ಮಾಡ ಕಾಪಾಡ್ಕೊಂಡ್ರೆ ಮಾತ್ರವೇ ಆ ಮಹಾತ್ಮನ ಯೊಕ್ಕ ಶಕ್ತಿ ಮನಕ್ಕೆ ತಿಳಿಸ್ತೀವಿ. ಹಾಗೆ ನಾವು ಕಾಪಾಡ್ಕೋಬೇಕು, ನಾವು ಮತ್ತೆ ಮತ್ತೆ ಜ್ಞಾಪಿಸ್ಕೋಬೇಕು. ಸಮಾಜ ಸೇವೆ ಮಾಡಿರ್ತಕ್ಕಂಥದ್ದು ಸಿಂಪಲ್ ಜೀವನ ಅನ್ನೋದು ಹೇಗೆ ಇರ್ತು ಅನ್ನೋದು ಅದನ್ನು ತಿಳ್ಕೊಬೇಕು ನಾವು. ಸರಳ ಜೀವನ, ಸರಳ ಮಾತು, ಸರಳ ಡ್ರೆಸ್ಸು, ಸರಳ ಊಟ, ಎಲ್ಲವೂ ಸರಳ. ಬಡವರಾಗಿ ಇರಬೇಕು, ಅನ್ನ ಇರಬೇಕು ಅನ್ನೋ ರೀತಿ ಉಂಟು. ಮನುಷ್ಯನಾಗಿ ಏನು ಬೇಕು ಅಷ್ಟು ಮಾತ್ರ ಸಾಕಲ್ವ? ಅದಕ್ಕನ್ನು ಹೆಚ್ಚಾಗಿ ಶರೀರದ ಮೇಲೂ ಇರಬಾರ್ದು, ಮನಸ್ಸಿನಲ್ಲೂ ಇರಬಾರ್ದು ಅನ್ನೋ ವಾದ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನು ಬೇಕು ಅಷ್ಟು ಮಾತ್ರ ಅನುಭವಿಸಿದ್ರೆ ಸಾಕು, ಶರೀರದ ಮೇಲೆ ಯಾಕೆ ಅಷ್ಟೊಂದು ಹಾಕ್ಕೋಬೇಕು ಬಟ್ಟೆ, ಅಥವಾ ಮನಸ್ಸಿನಲ್ಲಿ ಯಾಕೆ ಅಷ್ಟೊಂದು ಹಚ್ಕೋಬೇಕು
ಮನಸ್ಸಿನಲ್ಲೂ ಬೇಡ, ಶರೀರದಲ್ಲೂ ಬೇಡ. ಪೌಷ್ಟಿಕವಾಗಿ ಶರೀರವನ್ನು ಕಾಪಾಡಿಕೊಂಡು ಆರೋಗ್ಯವಾಗಿರುವಂಥದ್ದು ಇನ್ನೊಬ್ಬರಿಗೆ ಉಪಕಾರ ಆಗಬೇಕು. ಯೋಗವನ್ನು ಎಲ್ಲರೂ ಅಭ್ಯಾಸ ಮಾಡಬೇಕು. ಮತ್ತು ಸರಳವಾದ ನಮ್ಮ ಒಂದು ನಮ್ಮಲ್ಲೇ ಗಿಡಮೂಲಿಕೆಗಳು ಅಂತ ನಾವು ಹೇಗೆ ಔಷಧಿಯನ್ನು ತಯಾರು ಮಾಡಿಕೊಳ್ಬೇಕು ಅನ್ನೋದು ಕೂಡ ಅವರ ಒಂದು ದಿಟ್ಟ ಹೆಜ್ಜೆ. ಅಂಥವ್ರು ಸುಮಾರು ಜನ ಬೇಕು ನಮಗೆ. ಇಂಡಿಯಾದಲ್ಲಿ ತುಂಬ ಜನ ಇದ್ದಾರೆ, ಎಷ್ಟೆಷ್ಟೋ ಕಡೆ ಎಲ್ಲೆಲ್ಲೋ ಇದ್ದಾರೆ, ಎಲೆಮರಿಕಾಯಿ ಥರ ಇದ್ದಾರೆ. ಅವ್ರಿಗೆ ಪ್ರಚಾರವೂ ಬೇಕಾಗಿಲ್ಲ, ಇವ್ರಿಗೂ ಬೇಕಾಗಿಲ್ಲ, ಭಕ್ತರು ಎಳೆದು ತಂದು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಪರವಾಗಿಲ್ಲ, ಸಂತೋಷ. ಈ ಒಂದು ಕಾರ್ಯಕ್ರಮಕ್ಕೆ ಮೊದಲು ನಾನು ಅನ್ಕೊಂಡಿಲ್ಲ, ಎಲ್ಲರೂ ಇವು ಆ ವಯಸ್ಸಿನಲ್ಲಿ ಕೂಡ ಯೋಗ ಎಷ್ಟು ಜನ ಮಾಡ್ತಿದ್ದರು ಅನ್ನೋದು ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ. ಹಿಂದೆ 76 ನಾನು ಯೋಗ ಶುರು ಮಾಡಿದಾಗ ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಹಾಸ್ಯ ಮಾಡಿದೆ. ನಾನು ಕ್ರಿಯಾಯೋಗ ಮಾಡಿದಾಗ ಬಹಳಷ್ಟು ಸ್ವಲ್ಪ ಕಷ್ಟಪಟ್ಟೆ. ದೇವರಾದರ್ಶನವರು ಇಲ್ಲೇ ಬಂದು ಇಲ್ಲೇ ಕೂತ್ಕೊಂಡು ತುಂಬ ಹೇಳಿದರು, ಅದೆಲ್ಲ ಅನ್ಕೋಬೇಡಿ, ವೃದ್ಧಿಯವರೇ ನೀವು ಎಲ್ಲ ಜನಗಳ ರೀತಿಯೇ ಇದ್ದಾರ ಹಾಗೆ. ಆಮೇಲೆ ಬೇಕಾದಷ್ಟು ಬಂಗಾರಪ್ಪನೂ ಬಂದರು, ಅದು ಹಂಗೆ ಅನ್ಕೋಬೇಡಿ ಅಂತ. ಮಗಳು ಬಂದರು, ಕೃಷ್ಣನ್ ಬಂದರು, ಅವರೆಲ್ಲ ಹೇಳಿದ್ರು ನಮಗೆ ಅನ್ಕೋಬೇಡಿ. ಇಲ್ಲ ನಾನು ಫಾರಿನ್ ಕೊಟ್ಟೋಗ್ತೀನಿಂತ ಹಠ ಮಾಡಿ ಫಾರಿನಲ್ಲಿ ಸುತ್ತೂಕ್ಷ ಮಾಡಿದೆ. ಅದು ಅಲ್ಲಿ ಸಕ್ಸಸ್ ಆಯಿತು. ಅಲ್ಲಿ ಲಕ್ಷಾಂತರ ಜನಕ್ಕೆ ಉಪಯೋಗ ಆಗ್ತಾ ಇದೆ, ಪಡೀತಿದೆ. ಆಮೇಲೆ ಸರ್ಕಾರನೇ ಯೋಗ ಅನ್ನೋದು ಶುರು ಮಾಡಿದ್ಮೇಲೆ ಈಗ ಕಣ್ಣು ತಕ್ಕೊಂಡು ಮುತುಕರಾಗಿದ್ದವ್ರು ಹಾಸ್ಯ ಮಾಡಿದ್ರು ತುಂಬ ಮುತುಕರಾಗ್ಬಿಟ್ಟಿದ್ರು. ಅವರು ಪಾಪ ಈಗ ಹಾಸ್ಯ ಮಾಡೋಕ್ಕಾಗಲ್ಲ ಅವ್ರಿಗೆ, ಕೆಲವ್ರಿಗೆ ಅಲ್ಲೂ ಇಲ್ಲ ಅಂತ ಪಾಪ ಅವರೇ ಬಂದು ಹೇಳಿದ್ರು ನಮಗೆ. ನಾವು ಸ್ವಲ್ಪ ಸಪೋರ್ಟ್ ಮಾಡಬೇಕಾಗಿತ್ತು ನಾವು ಅಂತ. ಪರವಾಗಿಲ್ಲ ಬಿಡಿ, ಮಕ್ಕಳು ಈಗಲಾರು ಇದಿರಲ್ಲ, ಈಗಲೂ ಯಾರೂ ಯೋಗ ಮಾಡಿರೋ ಅಂತೆ, ಪ್ರಾಣಾಯಾಮನಾದರೂ ಮಾಡಿದ್ದೀವಿ ಹಾಗೆ. ಅದರಿಂದ ಯೋಗವ ರುಚಿ ಗೊತ್ತಿರೋರಿಗೆ ಗೊತ್ತು. ಈ ಯೋಗ ರುಚಿ ಇವರು ತಿಳಿಸ್ತಂದು ಒಳಗೆ ಮಾತ್ರವೇ ತಿಳಿಸ್ತಂದು ನಾನು ಅಂದಷ್ಟು ತಿಳಿದಿದ್ದೀನಿ. ಚಂದ್ರುಡಿ ಯೋಗ ವೆಲ್ತರು ದೂಸ ನೋಡಿಕೆ ತಿಳಿಸ್ತಂತಿಲ್ಲ. ಚೀಕಟ್ಟು ನೋಡಿ ಕೂತಾಗ ಚಂದ್ರುಡಿ ಇಟ್ಲು ಉನ್ನಾಡು ಅಟ್ಲ ಉನ್ನಾಡು ಚಿತ್ತೆ ಪ್ರಯೋಜನವಾಗಿದೆ. ಲಡ್ಡು ತಿನ್ನೋ ಮಾಡಿಕೆ ಗದ ಆ ರುಚಿ, ಅದು ಅಟ್ಲ ಒಂದು ಇದೆ ಇಟ್ಲ ಒಂದು ಚಿತ್ತೆ ನಾಲ್ಕು ಬೆಟ್ಟಯ್ಯ ಚೂಸ್ತಾನಂಟ ಅಟ್ಲ. ಈರೋಜು ಕಾರ್ಯಕ್ರಮ ಸುಧಾನ ಜರಗನೆ, ಈ ಪುಸ್ತಕ ಕೂಡ ಅಂದರಿಗೆ ಅಂದನೆ, ಕನ್ನಡ ಮಾಡಲು ಅಂದರೂ ಕೂಡ ತಿಳಿದಿ. ಈ ಒಂದು ಈ ಲೇಖನ ಸಂಕಲನವನ್ನು ಅವನ ಗುರುತು, ಅವರ ವಿಚಾರ, ಅವರ ಪರಿಚಯ, ಅವರ ಉದ್ದೇಶ, ಅವರ ದಾರಿ ತಿಳ್ಕೊಳ್ಳಿ, ಎಲ್ಲರೂ ತಿಳ್ಕೊಳ್ಳಿ. ಪ್ರಯತ್ನಪಟ್ಟು ಒಂದು ಹೆಜ್ಜೆ ಹಾಕಿ ಜೈ ಗುರುದತ್ತ, ಶ್ರೀ ಗುರುದತ್ತ.